ಹಾಸನದಲ್ಲಿ ಪೌರಕಾರ್ಮಿಕರಿಗೆ ಅಪಮಾನ ಆಗಿರುವ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸ್ವರೂಪ್ ಎದುರುಗಡೆನೇ ಸಾಕಷ್ಟು ಮಾತಿನ ಚಕಮಕಿ ಅಲ್ಲಾಗಿದೆ. ನಗರಸಭೆ ಅಧಿಕಾರಿಗಳ ವಿರುದ್ಧವಾಗಿ ಪೌರಕಾರ್ಮಿಕರು ಕಿಡಿಕಾರಿದ್ದಾರೆ. ಇಲ್ಲಿ ನಮಗೆ ಈ ಥರ ಅವಮಾನ ಆಗಿದೆ ಅಂಥೇಳಿ ಆಕ್ರೋಶದಲ್ಲಿ ನಗರಸಭೆ ಅಧಿಕಾರಿಗಳ ವಿರುದ್ಧವಾಗಿಯೂ ಕೂಡ ಪೌರಕಾರ್ಮಿಕರು ಕಿಡಿಕಾರಿದ್ದಾರೆ. ಪೌರಕಾರ್ಮಿಕರ ದಿನಾಚರಣೆಯಲ್ಲಿಯೇ ಅಪಮಾನ ಆಗಿರುವ ಆರೋಪ ಕೇಳಿ ಬಂದಿದೆ. ಇಲ್ಲಿ ಅಧಿಕಾರಿಗಳು ತಮಗೆ ಯಾರ್ಯಾರು ಬೇಕೋ ಅವ್ರ ಫೋಟೋಗಳನ್ನು ಹಾಕ್ಕೊಂಡಿದ್ದಾರೆ. ಊರೆಲ್ಲ ಸ್ವಚ್ಛ ಮಾಡ್ತಕ್ಕಂಥ ಪೌರಕಾರ್ಮಿಕರಿಗೆ ಹಾಗಾದರೆ ಬೆಲೆನೇ ಇಲ್ವಾ? ಅಧಿಕಾರಿಗಳು ಮತ್ತು ಪೌರಕಾರ್ಮಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅಂತೇಳಿ ಶಾಸಕ ಸ್ವರೂಪ್ ಒಂದು ಕಡೆ ಪ್ರಯತ್ನ ಪಟ್ಟಿದ್ದಾರೆ. ಆತ್ಮೀಯ ಪೌರಕಾರ್ಮಿಕ ಬಂಧುಗಳೇ, ಏ ವೆಂಕಟೇಶ ವೆಂಕಟೇಶ ಆದ್ರಿ, ನಿಮ್ಮ ದಿನ ಅಭ್ಯಾಸ ಮಾಡ್ಕೋಬೇಡಿ. ಏ ನಿಮ್ಮ ದಿನ ನಿಮಿಷ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂತೋಷ್ ಅವರು, ಏಳನೇ ವಾರ್ಡ್ನ ನಗರಸಭಾ ಸದಸ್ಯರು, ಅವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದೇವೆ. ರಕ್ಷಿತ್ರವರು ಹಾಗೂ ಡೀಟೇಲ್ಸ್ ಕೊಡಕ್ಕೆ ಇದೀಗ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಏನಿದು ಫೋಟೋ ಅಂದ್ರೆ, ಯಾರ ಫೋಟೋ ಹಾಕ್ಬೇಕಾಗಿತ್ತು, ಯಾರ ಫೋಟೋ ಹಾಕ್ಲಿಲ್ಲ ಅಂತ ಇಲ್ಲೆಲ್ಲ ಗಲಾಟೆ ಆಗಿರೋದು? ರಮಾಕಾಂತ್, ಇದು ಈ ವಿಡಿಯೋ ಇದೆಯಲ್ಲ, ಹಾಸನ ನಗರಸಭೆಯಲ್ಲಿ ನಡೆದಿರುವಂತಹ ವಿಡಿಯೋ ಈಗಾಗ್ಲೇ ನಿಧಾನವಾಗಿ ಅಂದ್ರೆ ತಡವಾಗಿ ಸ್ವಲ್ಪ ವೈರಲ್ ಆಗಿರ್ತಕ್ಕಂಥದ್ದು. ನಿನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರು ಏನು ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಗರಸಭೆಯವರೆಗೂ ಕೂಡ ಒಂದು ಮೆರವಣಿಗೆ ಮಾಡಿ ಅಲ್ಲಿ ಒಂದು ಸಭೆಯನ್ನು ಕೂಡ ನಿಗದಿ ಮಾಡಲಾಗಿತ್ತು. ಆ ಸಭೆಯಲ್ಲಿ ತಮಗೆ ಬೇಕಾದವರ ಫೋಟೋಗಳನ್ನು ಕೂಡ ಹಾಕೊಂಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಪೌರ ಕಾರ್ಮಿಕರು ಮಾಡ್ತಾ ಇರುವಂತದ್ದು. ನಗರಸಭಾ ಅಧಿಕಾರಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಪೌರ ಕಾರ್ಮಿಕರಿಗೆ ಅಪಮಾನ ಮಾಡಿದ್ದಾರೆ ಅನ್ನುವ ಆರೋಪಗಳನ್ನು ಕೂಡ ಈಗಾಗಲೇ ಕೇಳ್ಬರ್ತಾ ಇರುವಂತದ್ದು. ಜೊತೆಗೆ ಸ್ಥಳಕ್ಕೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಾಸಕರು ಏನಿದ್ದಾರೆ, ಈ ಘಟನೆ ನಡೆದಿರುವಂತದ್ದು ಶಾಸಕರ ಸಮ್ಮುಖದಲ್ಲೇ ಈ ಘಟನೆ ನಡೆದಿರುವಂತದ್ದು. ಸ್ವಲ್ಪ ಹೊತ್ತು ಅಧಿಕಾರಿಗಳಿಗೆ ಮತ್ತೆ ಪೌರ ಕಾರ್ಮಿಕರಿಗೆ ಮಾತಿನ ಚಕಮಕಿ ನಡೆದಿದೆ. ಅದನ್ನು ಕೂಡ ಸ್ಥಳಕ್ಕೆ ಬಂದಂತಹ ಶಾಸಕರು ಸಾಕಷ್ಟು ಅದನ್ನ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ಆಗುತ್ತೆ, ಯಾಕಂತಂದ್ರೆ ಇಡೀ ನಗರವನ್ನ ಸ್ವಚ್ಛ ಮಾಡುವಂತಹ ಪೌರ ಕಾರ್ಮಿಕರಿಗೆ ನಗರಸಭೆಯಲ್ಲಿ ಬೆಲೆ ಇಲ್ಲ ಅಂತ ಅಂದ್ರೆ ನಾವು ಏನಕ್ಕೆ ಕೆಲಸ ಮಾಡ್ಬೇಕು ಅನ್ನುವ ಆಕ್ರೋಶದ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಒಟ್ಟಾರೆ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಪೌರ ಕಾರ್ಮಿಕರಿಗೆ ಅಪಮಾನ ಮಾಡಲಾಗ್ತಾ ಇದೆ ಅನ್ನುವ ಆರೋಪಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಇದು ಫ್ಲೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪೌರ ಕಾರ್ಮಿಕರು ಹೇಳಿದ ಫೋಟೋವನ್ನು ಕೂಡ ಹಾಕಿಲ್ಲ, ತಮಗೆ ಬೇಕಾದವರಿಗೆ ಬೇಕಾದ ಫೋಟೋಗಳನ್ನು ಕೂಡ ಹಾಕೊಂಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಪೌರ ಕಾರ್ಮಿಕರಿಗೆ ನಗರಸಭೆಯಲ್ಲಿ ಶಾಸಕರ ಎದುರಿಗೆ ಈ ರೀತಿ ಆಗ್ತಾ ಇದೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ನಡೆಯುತ್ತೆ ಅನ್ನುವ ಮಾತುಗಳನ್ನ ಕೂಡ ಈಗಾಗಲೇ ಪೌರ ಕಾರ್ಮಿಕರು ಹೇಳಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು. ಪ್ರಕಾಶ್, ಏಳನೇ